ನಮಸ್ಕಾರ ನನ್ನ ಹೆಸರು ಕುಸುಮ ರಾಜಣ್ಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಮನೆ ಗಿಡದಲ್ಲಿ ಗುಲಾಬಿ ಹೂವು ಬಿಟ್ಟಿತ್ತು ಸೊ ಆ ಗುಲಾಬಿ ಹೂವನ್ನ ಕಿತ್ಕೊಂಡೋಗಿ ದೇವರಿಗೆ ಮುಡಿಸಿ ಪೂಜೆ ಮಾಡೋಣ ಅಂಥೇಳಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ ನಂತರ ಇಲ್ಲಿ ಪೂಜೆ ಮಾಡಿದ ನಂತರ ಸ್ವಲ್ಪ ಮೇಲೆ ನಾನು ಅಡುಗೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಹಾಡ್ಕೊಂಡಂಗೆ ಆಗಿತ್ತು ಸೊ ಅದನ್ನೆಲ್ಲ ನೀಟಾಗಿ ಇದ್ದೀನಿ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೆ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿಟ್ಕೊಂಡು ಅಡುಗೆ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಅಡುಗೆಗೆ ಬಾಜ್ರಾ ಸ್ಪಿನಚ್ ದೋಸೆ ಹಾಗೆ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಬೇಕಾದರೆ ನಾನು ನನ್ನ ರೆಸಿಪಿನ ತೋರಿಸ್ಕೊಡ್ತೀನಿ ಎಷ್ಟೊಂದು ನಿಮಗೆ ಯೂಟ್ಯೂಬಲ್ಲಿ ಆಗ್ಬೋದು ಎಲ್ಲ ಕಡೆ ಸಿಗ್ಬೋದು ಪನ್ನೀರ್ ಬಟರ್ ಮಸಾಲಾ ರೆಸಿಪಿ ಬಟ್ ನನ್ನ ರೆಸಿಪಿ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೇಲಿ ಮಾಡಿದಾಗೆಲ್ಲ ಸೊ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಇದು ನನ್ನ ಪುಟ್ಟ ಅಡುಗೆ ಮನೆ ಹಾಗೆ ನಾನು ಇಲ್ಲಿ ಪನ್ನೀರ್ನ ಅವಿನಾಶ್ಗೆ ಪನ್ನೀರ್ ತೊಗೊಬನ್ನಿ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಗ್ರಾಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಕೆ ಜಿ ಪನ್ನೀರ್ ತೊಗೊಂಡ್ಬಿಟ್ಟಿದ್ರು ಆಬ್ವಿಯಸ್ಲಿ ಅದು ನಮ್ಗೆ ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ ಫ್ರಿಜ್ ಯೂಸ್ ಮಾಡ್ದಲೇ ಇರೋದ್ರಿಂದ ನಾವು ಫ್ರಿಜ್ಜಲ್ಲೂ ಇಡೋದಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲ ಸೇರಿಸಿ ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ಥರ ಮೀಡಿಯಮ್ ಸೈಜ್ ಕ್ಯೂಬ್ ಆಗಿ ಪನೀರ್ನ ಕಟ್ ಮಾಡ್ಕೊತೀನಿ ಪನೀರ್ ಏನು ಗೊತ್ತಾ ತುಂಬ ದಪ್ಪ ಕಟ್ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ ಸ್ವಲ್ಪ ಮೀಡಿಯಮ್ ಸೈಜ್ ಸಣ್ಣದಕ್ಕಿಂತ ಸ್ವಲ್ಪ ದಪ್ಪ ಇದ್ದಷ್ಟು ಒಳ್ಳೆಯದು ತುಂಬಾ ದಪ್ಪ ದಪ್ಪ ಕ್ಯೂಬ್ಸ್ ಮಾಡಿದ್ರೆ ಏನು ಗೊತ್ತಾ ಟೇಸ್ಟ್ ಫ್ಲೇವರೇ ಬರೋಲ್ಲ ಪನ್ನೀರ್ಗೆ ಹತ್ತೋದೇ ಇಲ್ಲ ಫ್ಲೇವರ್ಸು ಸೊ ಆದಷ್ಟು ಸ್ವಲ್ಪ ಮೀಡಿಯಮ್ ಸಣ್ಣದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಂಡ್ಲಿನಲ್ಲಿ ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನು ಎಣ್ಣೆಗೆ ಡೈರೆಕ್ಟು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಇದ್ದೀನಿ ಯಾಕೆಂದರೆ ಇದು ಪನ್ನೀರ್ ನಾವು ಹಾಕಿದಾಗ ಪನೀರಿಗೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಲ್ಲ ಕಡೆಯೂ ನೀಟಾಗಿ ಕಂಬೈನ್ ಆಗುತ್ತೆ ಪನೀರ್ ಹಾಕ್ಬಿಟ್ಟು ಆಮೇಲೆ ಖಾರದ ಪುಡಿ ಉಪ್ಪು ಹಾಕೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲ ಕಡೆಯೂ ನೀಟಾಗಿ ಕವರ್ ಆಗುತ್ತೆ ಪನೀರಿಗೆ ಅನ್ನೋದು ನನ್ನ ಒಂದು ಮೆಥಡ್ ಆಫ್ ಕುಕ್ಕಿಂಗ್ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಸೊ ಹಾಗಾಗಿ ನಾನಿವಾಗ ಎಲ್ಲದನ್ನು ಹಾಕ್ಕೊಂಡು ಪನ್ನೀರನ್ನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಪನ್ನೀರು ಏನು ಕೆಂಪಗಾಗಬೇಕು ಅಂತ ಏನಿಲ್ಲ ಅದು ಏನಂದರೆ ಡೈರೆಕ್ಟಾಗಿ ಗ್ರೇವಿ ಒಳಗಡೆ ಹಾಕ್ಬಿಟ್ರೆ ಪನ್ನೀರು ಒಂಥರ ಮಸ್ತೋದಂಗೆ ಆಗ್ಬಿಡುತ್ತೆ ಪನ್ನೀರ್ ಕ್ಯೂಬ್ಸೇ ಸಿಗೋಲ್ಲ ಹಾಗಾಗಿ ಈ ಥರ ಒಂದು ಸ್ವಲ್ಪ ಆಯಿಲಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಡ ಹಾಕಿದ್ರೆ ಸ್ವಲ್ಪ ನಮಗೆ ಅಷ್ಟು ಒಂಥರ ಕದ್ರುಕೊಂಡು ಹೋಗುತ್ತಲ್ಲ ಪನ್ನೀರು ಆ ಥರ ಆಗಲ್ಲ ಕ್ಯೂಬ್ಸ್ ಹಂಗಂಗೆ ಹಂಗಂಗೆ ಸಿಗುತ್ತೆ ಗ್ರೇವಿನಲ್ಲಿ ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನಾನಿಲ್ಲಿ ಫ್ರೈ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ನೆಕ್ಸ್ಟು ಕರಿಗೆ ಬೇಕಾದಂಥ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದೆಲ್ಲದನ್ನು ನೀಟಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ನೀವು ಇಲ್ಲಿ ನೋಡ್ಬೋದು ನಾನು ಗೋಡಂಬಿನ ಒಂದು ಹತ್ತರಿಂದ ಆಗೋಷ್ಟು ಗೋಡಂಬಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ ಇದು ನಮಗೆ ಕರಿಗೆ ಬೇಕಾಗತ್ತೆ ಹಾಗಾಗಿ ನಾನು ಇವಾಗಲೇ ಅದನ್ನ ಸೇರಿಸಿ ನೆನೆಸಿಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಪನೀರ್ನ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಬಟರ್ನ ಹಾಕೊತಾ ಇದ್ದೀನಿ ಬಟರ್ ಕ್ಯೂಬ್ಸ್ ಬರುತ್ತಲ್ಲ ನಾರ್ಮಲ್ ಚಿಕ್ಕ ಚಿಕ್ಕದು ಅದರಲ್ಲಿ ಒಂದು ಬಟರ್ ಕ್ಯೂಬ್ನ ತೊಗೊಂಡು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಬರೀ ಬೆಣ್ಣೆ ಆದರೆ ಸೀಯುತ್ತೆ ಹೇಳ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮನೇಲಿ ಕೊಬ್ಬರಿ ಎಣ್ಣೆ ಅದು ಗಟ್ಟಿಗೆ ಆಗ್ಬಿಟ್ಟಿದೆ ಚಳಿಗಾಲ ಅಂತ ನಾನು ಇವಾಗ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ಎಲ್ಲದಕ್ಕೂ ನಮ್ಮ ಮನೇಲಿ ಮಾಡಿಸಿರೋ ಅಂಥ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ಳೋದು ಸರಿ ಕೆಲವೊಂದು ಅಡುಗೆ ಗಳಿಗೆ ಮಾತ್ರ ನಾನು ಕಡಲೆಕಾಯನ್ನ ಯೂಸ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಚಪಾತಿಗೆ ಬಿಕಾಸ್ ಚಪಾತಿಗೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಗಟ್ಟಕಟ್ಟಿಗಾಗುತ್ತೆ ಅದಕ್ಕೋಸ್ಕರ ಚಪಾತಿಗೆ ಮತ್ತು ಎಗ್ಗಿನ ತರೋದಕ್ಕೆ ಕೆಲವೊಂದಕ್ಕೆಲ್ಲ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ ಸೊ ಆ ಥರ ನಾನು ಯೂಶ್ವಲಿ ನಮ್ಮ ಮನೆಯಲ್ಲಿ ಎಣ್ಣೆಗಳನ್ನ ಯೂಸ್ ಮಾಡ್ತೀನಿ ಮೋಸ್ಟ್ ಎಣ್ಣೆಗಳೆಲ್ಲ ನಾನು ಗಾಣದಲ್ಲಿ ಹಾಕ್ಸಿರೋ ಎಣ್ಣೆಗಳನ್ನೇ ತಗೊಬರೋದು ಅಥವಾ ಆಲಿವ್ ಆಯಿಲ್ನ ಒಳ್ಳೆ ಒರ್ಜಿನ್ ಆಲಿವ್ ಆಯಿಲ್ ತೊಗೊಬಂದು ನಾನು ಯೂಸ್ ಮಾಡ್ಕೊತೀನಿ ನಮ್ಮ ಮನೇಲಿ ಯಾವುದೇ ಥರ ರಿಫೈನ್ಡ್ ಆಯಿಲ್ಸ್ನ ಯೂಸ್ ಮಾಡಲ್ಲ ಯಾವಾಗ್ಲೂ ಗಾಣಕ್ಕೆ ಹಾಕಿರೋ ಅಂಥ ಕೋಕೊನಟ್ ಆಯಿಲ್ ಇರ್ಬೋದು ಅಥವಾ ಕಡಲೆಕಾಯಿ ಎಣ್ಣೆ ಇರ್ಬೋದು ಅದನ್ನೇ ಯೂಸ್ ಮಾಡ್ತೀವಿ ನೀವೇನಾದರೂ ಇನ್ನೂ ರಿಫೈಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೆ ದಯವಿಟ್ಟು ಆದಷ್ಟು ಬೇಗ ಗಾಣದೆಣ್ಣೆಗಳಿಗೆ ಸ್ವಿಚ್ ಆಗಿ ಗಾಣದೆಣ್ಣೆನಲ್ಲೂ ಎಲ್ಲದೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ ಕೆಲವೊಬ್ಬರು ಕಲ್ತಿ ಮಾಡ್ತಾರೆ ನೀವು ನೋಡಿಬಿಟ್ಟು ಒಳ್ಳೆ ಕಡೆ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನಿಲ್ಲಿ ಎಣ್ಣೆ ಬೆಣ್ಣೆ ಕಾದ ನಂತರ ಒಂದು ನಾಲ್ಕೈದು ಮೆಣಸಿನ ಕಾಳು ಒಂದು ಮೂರು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಹಾಗೆ ನಾನು ಇವಾಗ ಇದಕ್ಕೆ ಎರಡು ಸ್ವಲ್ಪ ಮೀಡಿಯಮ್ ಸ್ಲೈಸ್ಡಾಗಿ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ಸ್ನ ಅಥವಾ ಈರುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಲೂಸೆಂಟ್ ಅಂದರೆ ಸ್ವಲ್ಪ ಚೆನ್ನಾಗಿ ಬೈಯೋವರೆಗೂ ಅಂದ್ಕೊಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇದರಲ್ಲಿ ನಂತರ ನಾನಿಲ್ಲಿ ಒಂದು ಆಗೋಷ್ಟು ಶುಂಠಿ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಷ್ಟನ್ನು ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ಅದ್ರ ಜೊತೆಗೆ ನಾನಿಲ್ಲಿ ನಾಲ್ಕು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಕಳುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ನಂತರ ನಾನು ಗೋಡಂಬಿನ ನೆನೆಸಿಟ್ಟಿದ್ನಲ್ಲ ಆ ಗೋಡಂಬಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಹಾಕ್ಬಿಡಿ ಬರೀ ಗೋಡಂಬಿ ಮಾತ್ರ ಇದಕ್ಕೆ ತೆಗೆದ್ಬಿಟ್ಟು ಹಾಕ್ಕೊಂಡ್ರೆ ಅದನ್ನು ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಟೊಮೊಟೊ ಅಷ್ಟು ಬೇಯಿಸಿ ನೆಕ್ಸ್ಟು ಇದೆಲ್ಲ ಬೆಂದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಸೈಡಿಗೆ ಎತ್ತಿಟ್ಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಇದೆಲ್ಲದನ್ನು ಟೊಮೊಟೊನ ತಗೊಂಡು ಒಂದು ಜಾರೊಳಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬಾ ಫೈನ್ ಪೇಸ್ಟ್ ಆಗೋ ಥರ ಮಾಡ್ಕೋಬೇಕು ಇದನ್ನು ನುಣ್ಣಗಾಗಂಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ ನಂತರ ಸೈಡ್ಗೆ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇವಾಗ ಅದೇ ಬಾಣಲಿನಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಬಟರನ್ನು ಹಾಕ್ಕೋಬೇಕು ಬೆಣ್ಣೆ ಅಥವಾ ಬಟರನ್ನ ಆ್ಯಡ್ ಮಾಡ್ಕೋಬೇಕು ಆ ಸಣ್ಣ ಸಣ್ಣ ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಅದರಲ್ಲಿ ಎರಡು ಕ್ಯೂಬ್ ಅಷ್ಟು ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಬೆಣ್ಣೆ ಮಾತ್ರ ಹಾಕಿದ್ರೆ ಬೇಗ ಸೀದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ನೀವು ಬೆಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಇದಕ್ಕೆ ಹಾಗಂತ ಜಾಸ್ತಿ ಹಾಕಿದ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ ನಂತರ ಬೇ ಲೀಫ್ ಬರುತ್ತಲ್ಲ ಪಲಾವ್ ಎಲೆ ಅದು ಒಂದು ಎರಡರಿಂದ ಮೂರು ಪಲಾವ್ ಎಲೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದ್ರೆ ಸ್ವಲ್ಪ ಹಸಿ ಹಸಿ ಥರ ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ನಾನಿಲ್ಲಿ ಈರುಳ್ಳಿ ಬೆಂದ ನಂತರ ಬೇಲೀಫ್ನ ಲೀಫ್ನ ತೆಗೆದಾಕ್ಬಿಡ್ತೀನಿ ನನಗೆ ಬೇ ಲೀಫ್ ಇದ್ರೆ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಈ ಪಲಾವೆಲಿನ ಸೈಡಿಗೆ ಎತ್ತಾಕ್ಬಿಡ್ತೀನಿ ಹೆಂಗೂ ಅದ್ರ ಫ್ಲೇವರ್ಸ್ ಇಳ್ಕೊಂಡಿರುತ್ತಲ್ಲ ಸಾಕು ಅಂತ ಹೇಳ್ಬಿಟ್ಟು ನಾನು ತೆಗೆದುಬಿಡ್ತೀನಿ ನಂತರ ಈರುಳ್ಳಿ ಫ್ರೈ ಆಗಿದ್ದಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಇದು ಆಪ್ಷನಲ್ಲು ಜಸ್ಟ್ ಕಲರ್ಗಷ್ಟೇ ಯೂಸ್ ಮಾಡೋದು ನೀವು ನಾರ್ಮಲ್ ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡ್ಕೋಬೋದು ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅಥವಾ ಕೊರಿಯಾಂಡರ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಒಂದು ಕಾಲು ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮನೆ ಖಾರದ ಪುಡಿ ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಬೋದು ಮಸಾಲೆ ಎಲ್ಲನೂ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಸಾಲೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಚೆನ್ನಾಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ನಾವು ಮೊದಲೇ ಉರಿದಿಟ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿ ಅದೆಲ್ಲದು ಆ ಪ್ಯೂರಿ ಮಾಡಿದ್ವಿ ನೋಡಿ ಆ ಪೇಸ್ಟ್ನ ತೊಗೊಂಬಂದು ನಾನು ಈ ಥರ ಸೋಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಜ ಜರ್ಡಿ ಬರುತ್ತಲ್ಲ ಅದನ್ನು ಇಟ್ಕೊಂಡು ಈ ಥರ ಸೋಸ್ಕೋಬೇಕು ಇದಿಲ್ಲ ಅಂದರೂ ನಡೆಯುತ್ತೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ಈ ಥರ ಮಾಡೋದ್ರಿಂದ ತುಂಬಾ ಒಂಥರ ಸಾಫ್ಟಾಗಿ ಕ್ರೀಮಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಜರ್ಡಿ ಇಟ್ಕೊತಾ ಇದ್ದೀನಿ ಅದಾದ ನಂತರ ನೀಟಾಗಿ ಇದನ್ನು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಇದನ್ನು ನೀಟಾಗಿ ಕೈಯಾಡಿಸ್ಕೊಂಡಿದ ನಂತರ ಇದಕ್ಕೆ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನ ಆ್ಯಡ್ ಮಾಡಿಬಿಟ್ಟು ತಿರುಗಿಸ್ಕೊಬೇಕು ಇದು ತಿರುಗಿಸ್ಕೊಂಡ್ಮೇಲೆ ಒಂದು ಫೈವ್ ಮಿನಿಟ್ಸು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ಟು ಇದಾದ ನಂತರ ನಾವು ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಹಾಗೆ ಇವಾಗ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾವು ಮುಂಚೆನೇ ಉಪ್ಪು ಹಾಕಿದ್ವಲ್ಲ ಇವಾಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೀವು ಎಷ್ಟು ಬೇಕು ಉಪ್ಪು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ಮಾಡಿಕೊಂಡು ಸೊ ಇಷ್ಟೇ ರುಚಿ ರುಚಿಯಾದ ಪನ್ನೀರ್ ಬಟರ್ ಮಸಾಲ ರೆಡಿ ಆಗೋಯ್ತು ಇದು ತುಂಬ ಹೆಲ್ದಿ ಫುಡ್ಡು ಅಂತ ನಾನು ಹೇಳೋಲ್ಲ ಬಟ್ ಒಂದೊಂದು ದಿನ ತಿನ್ನೋದಕ್ಕೆ ಇಟ್ಸ್ ಓಕೆ ಬರೀ ಹೆಲ್ದಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಯಾವಾಗಲೂ ಉಪ್ಪು ಖರ ಇಲ್ದಲ್ಲ ಇರೋದು ತಿನ್ನೋಕ್ಕಾಗಲ್ಲ ಟೇಸ್ಟಿಯಾಗೇ ಇರಬೇಕು ಅನ್ನೋದು ನನ್ನ ಉದ್ದೇಶ ಸೊ ನೆಕ್ಸ್ಟ್ ಇಲ್ಲಿ ನಾನು ನನ್ನ ಸ್ಟೀಮ್ಡ್ ವೆಜಿಟೇಬಲ್ಸ್ನ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ನಾನು ಪ್ರೋಟೀನು ಹಾಗೆ ಫೈಬರು ಮತ್ತು ಕಾಪ್ಸನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟು ಹಾಗಂತ ತುಂಬ ಕಡಿಮೆನೂ ತಿನ್ನಲ್ಲ ತುಂಬ ಜಾಸ್ತಿನೂ ತಿನ್ನಲ್ಲ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡ್ಕೊತೀನಿ ನಾನು ಹಾಗೆ ನಾನಿಲ್ಲಿ ಬಾಜ್ರಾ ಸ್ಪಿನಚ್ ದೋಸೆ ಅಥವಾ ಸಜ್ಜೆ ಸ್ಪಿನಚ್ ದೋಸೆನ ಮಾಡ್ತಾ ಇದ್ದೀನಿ ಇದಕ್ಕೆ ಒನ್ ಕಪ್ ಬಾಜ್ರಾ ಅಥವಾ ಸಜ್ಜೆ ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮಸೂರ್ ದಾಲ್ನ ತಗೊತಾ ಇದ್ದೀನಿ ನಾನಿಲ್ಲಿ ನೀವು ಮಸೂರ್ ದಾಲು ಫುಲ್ಲು ಹೋಲ್ ದಾಲ್ ಇರುತ್ತಲ್ಲ ಉಂಡೆ ಮಸೂರ್ ದಾಲು ಅದನ್ನ ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕೆ ಒಂದು ನಾಲ್ಕು ಕಾಳಷ್ಟು ಮೆಂತ್ಯ ಹಾಕಿ ನೀರು ಹಾಕ್ಬಿಟ್ಟು ಇದನ್ನು ಫೋರ್ ಟು ಫೈ ಅವರ್ಸ್ ಇದ್ದೀನಿ ಆ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ನೆನೆಸಿಟ್ಟಿದ ನಂತರ ಮಧ್ಯಾಹ್ನ ಇಲ್ಲಿ ನಾನು ಒಂದು ಒಂದು ಅರ್ಧ ಕಟ್ಟಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಪಾಲಕ್ ಸೊಪ್ಪನ ಅದ್ರ ಜೊತೆಗೆ ಸೇರಿಸ್ಕೋಬೇಕು ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದೆಲ್ಲದನ್ನು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಬಾಜ್ರಾ ಅಥವಾ ಸಜ್ಜೆ ಅನ್ನೋದು ನಮ್ಮ ದಿನನಿತ್ಯದ ಅಡುಗೆಗೆ ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ಇದನ್ನ ಗಂಜಿ ಇರ್ಬೋದು ದೋಸೆ ಇರ್ಬೋದು ರೊಟ್ಟಿ ಅಥವಾ ಅನ್ನ ಥರದ್ರಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬೋನ್ ಅಥವಾ ಟೀತ್ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಬಾಜ್ರಾ ಅಥವಾ ಸಜ್ಜೆ ಅನ್ನೋದು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತಲ್ಲ ಬಾಜ್ರಾ ತಿನ್ನೋದ್ರಿಂದ ಅದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ ನೀವೇನಾದ್ರು ಆದರೂ ಡಯಾಬಿಟಿಸ್ ಇದ್ದರೆ ನಿಮ್ಮ ಡೈಲಿ ಮೀಲ್ಸ್ಗೆ ಬಾಜ್ರಾನ ಆ್ಯಡ್ ಮಾಡ್ಕೋಬೋದು ಇನ್ಸ್ಟೆಡ್ ಆಫ್ ರೈಸ್ ಕೂಡ ಅಂತಲೂ ಸಜೆಸ್ಟ್ ಮಾಡ್ತಾರೆ ಬಟ್ ನಾನು ಹೇಳೋದೇನಪ್ಪ ಅಂತ ಹೇಳಿದರೆ ನೀವು ನಾರ್ಮಲ್ ಪರ್ಸನ್ ಅಲ್ಲ ನಿಮ್ಗೆ ಯಾವುದಾದ್ರು ಬೇರೆ ಥರ ಡಿಸೀಸಸ್ ಇದೆ ಅಂತ ಹೇಳಿದರೆ ದಯವಿಟ್ಟು ಪ್ರೊಫೆಷ್ನಲ್ಸ್ನ ಕನ್ಸಲ್ಟ್ ಮಾಡಿ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವೇನೇ ತೊಗೊಳೋದಿದ್ರು ತೊಗೊಳ್ಳಿ ದಯವಿಟ್ಟು ಗೂಗಲ್ ಮಾಡಿ ಯೂಟ್ಯೂಬಲ್ಲಿ ಯಾರೋ ಹೇಳ್ತಾರೆ ಅಂತ ಮಾಡೋಕೋಗ್ಬೇಡಿ ಬಿಕಾಸ್ ಈ ಪ್ರೊಫೆಷ್ನಲ್ ಒಂದು ಸಜೆಷನ್ ಇಸ್ ಬೆಟರ್ ದನ್ ಎನಿ ಅದರ್ ಯೂಟ್ಯೂಬರ್ ಅಂತಲೇ ಹೇಳಬೇಕು ನಾನು ಯಾರನ್ನೋ ಕೇಳಿ ತಿಳ್ಕೊಂಡು ಹೇಳ್ತಾ ಇರೋದಷ್ಟೇ ಬಟ್ ನಾನು ನನಗೇನು ಆಗಿ ಗೊತ್ತಿಲ್ಲ ಅಲ್ವಾ ಸೊ ದಯವಿಟ್ಟು ಪ್ರೊಫೆಷ್ನಲ್ನ ಕನ್ಸಲ್ಟ್ ಮಾಡಿ ಯಾವುದನ್ನೇ ಒಂದು ಮಾಡಬೇಕಾದ್ರೆ ಸುಮ್ಮನೆ ಗೂಗಲು ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಡಿ ಸೊ ಯಾ ನಂತರ ನಾನಿಲ್ಲಿ ದೋಸೆ ಬ್ಯಾಟರ್ನ ಎರಡು ಸರಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ದೋಸೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರು ಉಯ್ಕೊಂಡು ಇದನ್ನು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಂಡೆ ಅದಾದ ನಂತರ ನಾನಿಲ್ಲಿ ದೋಸೆ ಹಾಕೊತಾ ಇದ್ದೀನಿ ಇದು ದೋಸೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಮೋಸ್ಟ್ಲಿ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ಬೋದು ನನಗೆ ಯಾವತ್ತೂ ಕ್ರಿಸ್ಪಿಯಾಗಿ ಬಂದಿಲ್ಲ ಸೊ ಇದಷ್ಟು ಕ್ರಿಸ್ಪಿಯಾಗಿ ಏನು ಬರೋಲ್ಲ ಬಟ್ ಮೆತ್ತಗೆ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಲೀವ್ ಇಟ್ ಆರ್ ನಾಟ್ ನಿಮ್ಮ ಮಕ್ಕಳೇನಾದರೂ ಪಾಲಕ್ ಸೊಪ್ಪು ತಿನ್ನಲ್ಲ ಅಥವಾ ಬಾ ಬಾಜ್ರ ತಿನ್ನಲ್ಲ ಅಂದರೆ ದೋಸೆ ಮಾಡಿಬಿಟ್ಟು ಕೊಡ್ರಿ ಯಾಕೆ ತಿನ್ನಲ್ಲ ಅಂತ ನಂಗೆ ಆಮೇಲೆ ಬಂದುಬಿಟ್ಟು ಹೇಳಿ ಬ ಈ ಥರ ಒಂದು ಕರಿ ಮಾಡಿಬಿಟ್ಟು ಈ ಥರ ದೋಸೆ ಮಾಡಿಬಿಟ್ಟು ಕೊಡಿ ನಿಜವಾಗ್ಲೂ ತಿಂತಾರೆ ಬಿಲ್ಲಿ ವಿಟ್ ಆನ್ ನಾಟ್ ಅದಾದಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಕರಿನೂ ಅಷ್ಟೇ ಇವತ್ತು ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬಾಜ್ರಾ ದೋಸೆ ಜೊತೆಗೆ ಪನ್ನೀರ್ ಬಟರ್ ಮಸಾಲಾನ ಹಾಕ್ಕೊಂಡು ತಿಂತ ಇದ್ರೆ ತುಂಬಾ ಟೇಸ್ಟಿಯಾಗಿತ್ತು ಇವತ್ತಿನ ಫುಡ್ ಹೇಳಬೇಕಂದ್ರೆ ಸೊ ಯಾ ಇದೇ ಥರ ಆದಷ್ಟು ನಾನು ಹೆಲ್ತಿ ರೆಸಿಪೀಸ್ನ ಯಾವಾಗಲೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಂಗೆ ಗೊತ್ತಿರೋ ರೆಸಿಪೀಸ್ನ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ನಮ್ಮ ಮನೇಲಿ ಟ್ರೈ ಮಾಡ್ತೀನಿ ನನಗೂ ಎಲ್ಲ ಗೊತ್ತಿದೆ ಅಂತಲ್ಲ ನಾನು ಯಾರಾದರೂ ಅವ್ರನ್ನ ಇವ್ರನ್ನ ಕೇಳಿ ತಿಳ್ಕೊಂಡಿರೋದೆ ನಾನು ನಿಮಗೆ ತೋರ್ಸೋಕ್ಕಾಗೋದು ಹಾಗೆ ನಾನು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾನೇ ಹೊಸ್ದಾಗಿ ರೆಸಿಪೀಸ್ನ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈಗ ದೋಸೆ ಅದನ್ನ ಬಾಜ್ರಾ ದೋಸೆ ತರ ಮಾಡೋದಕ್ಕೆ ಅಥವಾ ಮಸೂರ್ ದಾಲ್ ಹಾಕಿ ಮಾಡೋದಕ್ಕೆ ಬದಲು ಮಸೂರ್ ದಾಲ್ ಹಾಕೋದಕ್ಕೆ ಈ ತರ ಟ್ರೈ ಮಾಡ್ತಾ ಇರ್ತೀನಿ ನಾನು ಹೊಸದಾಗಿ ಹೊಸದಾಗಿ ಅಂದರೆ ನಾನು ಸೂಪರ್ ಗುಡ್ ಅಂತಲ್ಲ ಅವಾಗ ಅವಾಗ ಟ್ರೈ ಮಾಡ್ತಿರ್ತೀನಿ ಕೆಲವೊಂದು ಚೆನ್ನಾಗುತ್ತೆ ಕೆಲವೊಂದು ಚೆನ್ನಾಗಿ ಆಗಲ್ಲ ಆಬ್ವಿಯಸ್ಲಿ ಆಗಿರೋದು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಶೇರ್ ಮಾಡ್ತೀನಿ ಯಾವುದೇ ರೆಸಿಪಿ ಆದ್ರೂ ಸೊ ನಾನಿಲ್ಲಿ ನಾನು ಒಂದು ದೋಸೆ ಅದ್ರ ಜೊತೆಗೆ ಸ್ವಲ್ಪ ಪನೀರ್ ಬಟರ್ ಮಸಾಲ ಹಾಗೆ ಸ್ಟೀಮ್ಡ್ ವೆಜಸ್ನ ಹಾಕೊಂಡು ಇವತ್ತಿನ ಊಟ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನೀವು ನನ್ನ ವೀಡಿಯೋನ ನೋಡಿದರೆ ತುಂಬ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಇದೇ ಥರ ಆದಷ್ಟು ಹೆಚ್ಚಿನ ವೀಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಲೈಕ್ ಮಾಡಿ ಇಷ್ಟ ಆಗಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್